नमस्कार वीक्षकरे, नान प्रिया। ಈ ವಿಡಿಯೋನಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸಾರಿ ಡ್ರೆಪ್ಪಿಂಗ್ ಯಾವ ಥರ ಮಾಡೋದು ಅಂತ. ಸೊ ಯೂಶ್ವಲಿ ನಮ್ಮ ಕಾಲೇಜ್ ಫಂಕ್ಷನ್ಸ್ ಇದ್ದಾಗ ಅಥವಾ ಯಾವ್ದಾರ ಆಫೀಸ್ ಫಂಕ್ಷನ್ ಇರುವಾಗ, ಮ್ಯಾರೇಜ್ ಫಂಕ್ಷನ್ ಇರುವಾಗ ನಾವು ಸಾರಿ ಡ್ರೆಪ್ ಮಾಡುವಾಗ ಯಾವಾಗಲೂ ನಮ್ಮ ಮಮ್ಮಿ ಮೇಲೆ ಡಿಪೆಂಡ್ ಆಗಿರ್ತೀವಿ, ನಮ್ಮ ತಾಯಿ ಮೇಲೆ ಡಿಪೆಂಡ್ ಆಗಿರ್ತೀವಿ, ಇಲ್ಲೇ ಯಾರು ದೊಡ್ಡವ್ರು ಬಂದು ಉಡಿಸ್ಬೇಕು ಅಂತ. ಸೊ ಈ ವಿಡಿಯೋನಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ಈಸಿಲಿ ವಿತಿನ್ 5 to 10 minutes ಒಳಗಡೆ ನೀವು ಸಾರಿ ಡ್ರೆಪ್ ಮಾಡ್ಬೋದು, ಯಾರ ಹೆಲ್ಪು ಕೂಡ ಇಲ್ದಂಗೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಸಾರಿ ಡ್ರೆಪ್ಪಿಂಗ್ಗೆ ನಮಗೆ ಬೇಕಾಗಿರೋದು ಸಾರಿ ಒಳಗಡೆ ಹಾಕುವಂಥ ಒಂದು ಪೆಟಿಕೋಟ್. ನಾನಿವಾಗ ಸ್ಯಾಂಪಲ್ಗೋಸ್ಕರ ಸ್ಕರ್ಟ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಒಂದು ಸಾರಿ, ನೀವು ಯಾವ ಸಾರಿ ಬೇಕೋ ಅದನ್ನು ಚೂಸ್ ಮಾಡ್ಕೋಬೋದು. ಮತ್ತು ವೆರಿ ಇಂಪಾರ್ಟೆಂಟ್, 2 ಸೇಫ್ಟಿ ಪಿನ್ಸ್ ಮತ್ತು ಒಂದು ಬೆಲ್ಟ್. ಇದೊಂದು ಸ್ವಲ್ಪ ಡಿಸೈನಾಗೆ ಸ್ಟೈಲಾಗಿ ಕ್ರಿಯೇಟ್ ಮಾಡೋಣ ಅಂತ ಬೆಲ್ಟ್ ಇಟ್ಕೊಂಡಿದ್ದೀನಿ ಈ ಥರ. ಸೊ ಬನ್ನಿ ಸಾರಿ ಡ್ರೆಪ್ಪಿಂಗ್ನ ಸ್ಟಾರ್ಟ್ ಮಾಡೋಣ. ಸೊ ಮೊದಲು ನಮ್ಮ ಹತ್ರ ಸಾರಿ ಇರುವಾಗ ನಾವು ಯೂಶ್ವಲಿ ಸ್ಯಾರಿನ ನಮ್ಮ ಮಮ್ಮಿ ಅವ್ರ ಮಾಮ್ ಸಾರಿನೇ ಯೂಸ್ ಮಾಡೋದು. ಸೊ ಆ ಟೈಮಲ್ಲಿ ಏನು ಮಾಡಿ, ಅವರು ಯಾವಾಗಲೂ ಕೆಳಗಡೆ ಭಾಗದಲ್ಲಿ ಫಾಲ್ಸ್ ಇರುತ್ತೆ, ಫಾಲ್ಸ್ ಹಾಕ್ಸಿರ್ತಾರೆ, ಸೊ ದ್ಯಾಟ್ ಸ್ವಲ್ಪ ಗಟ್ಟಿಗಿರಲಿ ಅಂತ. ಸೊ ಅದು ಯಾವಾಗಲೂ ಕೆಳಗಡೆ ಇರಬೇಕು. ನೆಕ್ಸ್ಟ್ ಪಲ್ಲು ಡಿಸೈನ್ ಆಪೋಸಿಟ್ ಇರುತ್ತಲ್ವ, ಸೊ ಈ ಥರ ಒಂದು ಎಂಟಿ ಸೈಡ್ ಇರುತ್ತಲ್ಲ, ಈ ಎಂಟಿ ಸೈಡ್ ಹತ್ರ ಒಂದು ಗಂಟು ಹಾಕ್ಕೊಳ್ಳಿ. ಇದೇಂತ ಗಂಟು ಹಾಕ್ಕೊಳ್ಳೋದು ಅಂದರೆ ಸಾರಿ ಗ್ರಿಪ್ಪಾಗಿ ಕುತ್ಕೊಳ್ಳಿ ಅಂತ. ಸೊ ಇದೊಂದು ಗಂಟು ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ಈ ಕಾರ್ನರ್ನ ನಮ್ಮ ಹಿಪ್ಸ್ ಕಾರ್ನರ್ ಹತ್ರ ಪ್ಲೇಸ್ ಮಾಡಿ ಈ ರೀತಿ. ನೀವು ಯೂಶ್ವಲಿ ಸಾರಿ ಒಳಗಡೆ ಸ್ಕರ್ಟ್ ಯೂಸ್ ಮಾಡುವಾಗ ನಾವು ಯಾವಾಗಲೂ ಇಲ್ಲ ಬೆಲ್ಲಿ ಹತ್ರ ಇಲ್ಲ ಹಿಪ್ಸ್ ಹತ್ರ ಹಾಕ್ಕೋತೀವಿ. ನಾನು ಸ್ಕರ್ಟ್ ಹಾಕಿರೋದ್ರಿಂದ ಸ್ವಲ್ಪ ಮೇಲಿದೆ, ಬಟ್ ಅದರ್ವೈಸ್ ನಾವು ಯೂಶ್ವಲಿ ಇಲ್ಲಿ ಹಿಪ್ಸ್ ಹತ್ರ ಹಾಕ್ಕೊಳ್ಳೋದು. ಸೊ ಇವಾಗ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಲೆಂತ್ ಬೇಕು ಅಂತ. ಜಸ್ಟ್ ಒಂದು ರೌಂಡ್ ಈ ರೀತಿ ನೀವು ಸುತ್ತಿ. ಇವಾಗ ಸುತ್ತಾದಮೇಲೆ ಈ ಕಡೆ ಇರೋ ಪೀಸ್ನ ಜಸ್ಟ್ ಇಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ. ಇವಾಗ ಒಂದು ಲೆಂತ್ ತೊಗೊಳ್ಳಿ, ನಿಮಗೆ ಪಲ್ಲು ಎಷ್ಟು ಬೇಕು ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ. ಬೇಕಂದರೆ ನಿಮಗೆ ಟ್ರೈ ಮಾಡಿ ನೋಡ್ಬೋದು ನೀವು. ನಾನು ಆ್ಯಕ್ಚುಲಿ ಸಾರಿ ಡ್ರೆಪ್ಪಿಂಗ್ಗೆ ಈ ಥರ ಶಿಫಾನ್ ಸಾರಿನ ಏನಕ್ಕೆ ಸೆಲೆಕ್ಟ್ ಮಾಡಿದ್ದೀನಂದರೆ ಇದು ಈಸಿಲಿ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ಈಸಿಲಿ ಇದ್ರ ನೆರಿಗೆ ಕುತ್ಕೊಳ್ಳುತ್ತೆ. ಸೊ ನನಗೆ ಪಲ್ಲು ಲಾಂಗ್ ಬೇಕು, ಹಾಗಾಗಿ ನಾನು ಇಷ್ಟು ಪಲ್ಲು ಬಿಟ್ಟಿದ್ದೀನಿ. ಸೊ ನಮಗೀಗ ಮೆಷರ್ಮೆಂಟ್ ಗೊತ್ತಾಗಿದೆ. ಈಗ ಈ ಎಕ್ಸ್ಟ್ರಾ ಇದೆಯಲ್ಲ, ಸೊ ಇದರೊಳಗೆ ಎರಡು ವೇ ನಾವು ಪ್ಲೀಟ್ಸ್ ಮಾಡ್ಬೋದು. ಒಂದು ಯೂಶ್ವಲಿ ನಾನು ಮಾಡೋದು, ಸೊ ನಾನು ಯಾವಾಗಲೂ ಲೆಫ್ಟ್ ಸೈಡ್ ಲೆಫ್ಟ್ ಹ್ಯಾಂಡಿಂದ ಪ್ಲೀಟ್ಸ್ ಮಾಡ್ತೀನಿ. ಸೊ ಇದು ಪ್ಲೀಟ್ಸ್ ಮಾಡುವಾಗ ನೀವು ಈ ಥರ ಹ್ಯಾಂಡ್ಸ್ನ ಹೋಲ್ಡ್ ಮಾಡ್ಕೊಳ್ಳಿ, ಒನ್ ಸೈಡ್ ಪ್ಲೀಟ್ ತೊಗೊಂಬನ್ನಿ, ತಿರ್ಗಾ ಅದನ್ನು ಜಾಯಿನ್ ಮಾಡ್ಕೊಂಡು ಹಿಡ್ಕೊಳ್ಳಿ, ತಿರ್ಗಾ ಇನ್ನೊಂದು ಸೈಡ್ ಪ್ಲೀಟ್ ತೊಗೊಳ್ಳಿ, ಈಗ ಅಲ್ಲಿ ಗ್ರಿಪ್ಪಾಗಿ ಹಿಡ್ಕೊಳ್ಳಿ, ಇನ್ನೊಂದು ಸೈಡ್ ಪ್ಲೀಟ್ ಮಾಡಿ ಗ್ರಿಪ್ಪಾಗಿ ಹಿಡ್ಕೊಳ್ಳಿ. ಸೊ ಈ ರೀತಿ ಕಂಪ್ಲೀಟಾಗಿ ಈ ಮಿಕ್ಕಿರೋ ಸ್ಪೇಸ್ ಆಗೋವರೆಗೂ ಪ್ಲೀಟ್ಸ್ ಮಾಡೋಣ. 1 2 1 2 ಈ ರೀತಿ. ಸೊ ಪ್ಲೀಟ್ಸ್ ಮಾಡಾದಮೇಲೆ ಇದನ್ನು ಜಸ್ಟ್ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಇದೆಯಾ ಕೆಳಗಡೆಯಿಂದ. ಸೊ ಶಿಫಾನಲ್ಲಿ ಯೂಶ್ವಲಿ ನಮಗೆ ಪ್ಲೀಟ್ಸ್ ತುಂಬಾ ಚೆನ್ನಾಗಿ ಬರುತ್ತೆ, ನಾವು ಏನೂ ತೊಂದರೆ ಆಗಲ್ಲ, ನಮಗೆ ಚೆನ್ನಾಗೇ ಕುತ್ಕೊಳ್ಳುತ್ತೆ ಪ್ಲೀಟ್ಸ್ ಎಲ್ಲ. ಬಟ್ ರೇಷ್ಮೆ ಸ್ಯಾರಿ ಮತ್ತು ಬೇರೆ ಸಾರೀಸ್ ಕಾಟನ್ ಸ್ಯಾರೀಸಲ್ಲೆಲ್ಲ ನೀವು ಐನ್ ಮಾಡಿ ಪ್ಲೀಟ್ಸ್ ಮಾಡಬೇಕಾಗತ್ತೆ. ಐನ್ ಮಾಡೋಕ್ಕೂ ಟೆಕ್ನಿಕ್ ನಾನು ಹೇಳ್ತೀನಿ ಯಾವ ಥರ ಅಂತ. ಸೊ ಇಲ್ಲಿ ಪ್ಲೀಟ್ಸ್ ಆಗಿದೆ. ಇವಾಗ ಸ್ಕರ್ಟ್ ಒಳಗಡೆ ಸ್ವಲ್ಪ ಇದನ್ನು ಮಿಡಲಲ್ಲಿ ಹಾಕೋಕ್ಕೆ ಹೋಗಬೇಡಿ. ಆಲ್ವೇಸ್ ಪ್ಲೀಟ್ಸ್ ಯಾವಾಗಿದ್ರೂ ಸ್ವಲ್ಪ ಸೈಡಲ್ಲಿ ಇರಬೇಕು, ಆಲ್ಮೋಸ್ಟ್ 145 degree ಆ್ಯಂಗಲಲ್ಲಿ. ಸೊ ಈ ರೀತಿ
ಹೀಗೆ ಇದನ್ನ ಪ್ಲೇಸ್ ಮಾಡ್ಕೊಳ್ಳಿ ಈಗ ಪ್ಲೇಸ್ ಮಾಡ್ಕೊಂಡಾದ ಮೇಲೆ ಈ ಮಿಕ್ಕಿರೋ ಪಲ್ಲು ಇದೆಯಲ್ಲ ಈ ಪಲ್ಲುನ ಜಸ್ಟ್ ಪ್ಲೇಸ್ ಮಾಡಿ ಸೋ ಇದರೊಳಗೆ ಇನ್ನೊಂದು ಮಿಸ್ಟೇಕ್ ಏನು ಮಾಡ್ತೀವಿ ಯೂಶುವಲಿ ಅಂದರೆ ನಾನು ಮೇಲ್ ಹಾಕಿರೋದ್ರಿಂದ ಇದು ಸ್ವಲ್ಪ ಅಂದರೆ ನನಗೆ ಹೊಟ್ಟೆ ಇರೋ ಥರ ಇಲ್ಲ ತುಂಬಾ ದಪ್ಪಗಿರೋ ಥರ ಕಾಣಿಸುತ್ತೆ ಸೊ ಹಾಗಾಗಿ ಪ್ರತಿ ಸತಿನೂ ಸ್ಯಾರಿ ಉಡುವಾಗ ನಾವು ತುಂಬಾ ಮೇಲೆ ಸ್ಯಾರಿ ಉಡ್ಕೋಬಾರ್ದು ಅದು ಆಲ್ಮೋಸ್ಟ್ ನಮ್ಮ ಹಿಪ್ ಸೈಜ್ ಹತ್ರ ಇರಬೇಕು ಸೊ ನೀವು ಪ್ರತಿ ಸತಿನೂ ಸ್ಕರ್ಟ್ನ ಟೈ ಮಾಡುವಾಗ ಹಿಪ್ ಹತ್ರ ಟೈ ಮಾಡಿ ಸೊ ಆವಾಗ ನಿಮಗೆ ಪ್ಲೀಟ್ಸ್ ಹಾಕಿದಾಗಲೂ ಕೂಡ ಕರೆಕ್ಟಾಗಿ ಅದು ಕುತ್ಕೊಳ್ಳುತ್ತೆ ದಪ್ಪ ಕಾಣಿಸಲ್ಲ ನೆಕ್ಸ್ಟ್ ಇವಾಗ ಸೇಮ್ ಅಕಸ್ಮಾತ್ ನಿಮಗೆ ಫುಲ್ ಪಲ್ಲು ಬೇಡ ಜಸ್ಟ್ ಯೂಶ್ವಲಿ ಯಾವ ಥರ ಡೀಸೆಂಟಾಗಿ ಸ್ಯಾರಿ ಹಾಕ್ಕೋಬೇಕು ಅಂದಾಗ ಇದರೊಳಗೂ ಕೂಡ ಈ ಥರ ಪಲ್ಲು ಇದೆಯಲ್ಲ ಸೇಮ್ ಪ್ರೊಸೀಜರಲ್ಲಿ ನಾವು ಪ್ಲೀಟ್ ಮಾಡೋಣ ಒನ್ ಟೂ ತ್ರೀ ಫೋರ್ ಫೈವ್ ಈ ರೀತಿ ಸೊ ಹೀಗೆ ಪ್ಲೀಟ್ ಮಾಡಿ ಹಾಕ್ಕೊಂಡಿದ್ದೀವಿ ಇವಾಗ ಈ ಥರ ಸಾರಿ ಟೈಪಲ್ಲಿ ನಾವು ಬೆಲ್ಟ್ನ ಯೂಸ್ ಮಾಡ್ಬೋದು ಸೊ ಸ್ಪೆಷಲಿ ಇವಾಗ ಒಂದು ಫ್ಯಾಷನ್ ಸ್ಟೈಲ್ ನಡೀತಾ ಇದೆ ಆಲ್ಮೋಸ್ಟ್ ಎಲ್ಲ ಈ ಒಂದು ನಾವು ಆಗಿನ ಕಾಲದಲ್ಲಿ ಡಾಬ್ ಯೂಸ್ ಮಾಡ್ತಾಯಿದ್ದೋ ಸೊ ಇವಾಗಿನ ಕಾಲದಲ್ಲಿ ನ್ಯೂ ಟ್ರೆಂಡಾಗೆ ನಾವು ಬೆಲ್ಟ್ನ ಯೂಸ್ ಮಾಡ್ತಾ ಇದ್ದೀವಿ ಸೊ ವೆರೈಟಿ ವೆರೈಟೀಸ್ ಬೆಲ್ಟ್ ಬಂದಿದೆ ಸಾರಿಗಂತಾನೆ ಹಾಕೋಕ್ಕೋಸ್ಕರ ಬ್ಲೌಸ್ ಮ್ಯಾಚಿಂಗ್ ಬೆಲ್ಟ್ ಇದೆ ಸಾರಿ ಮ್ಯಾಚಿಂಗ್ ಬೆಲ್ಟ್ ಇದೆ ಸೊ ನಾನು ಬ್ಲ್ಯಾಕ್ ಟಾಪ್ ಹಾಕಿರೋದ್ರಿಂದ ಇದೊಂದು ಬ್ಲ್ಯಾಕ್ ಬೆಲ್ಟ್ ನನ್ನ ಹತ್ರ ಇದೆ ಸೊ ಹೀಗೆ ಟೈ ಮಾಡಿ ಬೇಕಂದರೆ ನೀವು ಹೈವೇಸ್ಟ್ ಬೆಲ್ಟ್ ಟೈ ಮಾಡ್ಬೋದು ಅಥವಾ ಲೋವೆಸ್ಟ್ ಕೂಡ ಇಲ್ಲಿ ಟೈ ಮಾಡ್ಬೋದು ಬಟ್ ಇದು ಸ್ವಲ್ಪ ಫ್ಯಾನ್ಸಿ ಬೆಲ್ಟ್ ಆಗಿರೋದ್ರಿಂದ ನಾನು ಹೈವೇಸ್ಟ್ ಹಾಕ್ಕೊಳ್ಳೋಕ್ಕೆ ಪ್ರಿಫರ್ ಮಾಡ್ತೀನಿ ಸೊ ನನಗೆ ಗೊತ್ತಿಲ್ಲ ನಾನು ಯಾವ ರೀತಿ ಕಾಣಿಸ್ತಾ ಇದ್ದೀನಂತ ಸೊ ಐ ಹೋಪ್ ಇದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಆ್ಯಂಡ್ ಇವಾಗ ಸೇಫ್ಟಿ ಪಿನ್ಸ್ ಯಾವಾಗ ಯೂಸ್ ಬರುತ್ತೆ ಅಂದರೆ ಒಂದು ಪಲ್ಲುನಲ್ಲಿ ಅಕಸ್ಮಾತ್ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಪಲ್ಲು ಬೀಳುತ್ತೆ ಅಂತ ಏನಾರ ಅನಿಸಿದ್ರೆ ನೀವು ಪೂರ್ತಿ ಪಲ್ಲುನ ತಗೊಂಡು ಇಲ್ಲೊಂದು ಪಿನ್ ಮಾಡ್ಬೋದು ಆ್ಯಂಡ್ ಇನ್ನೊಂದು ಅಕಸ್ಮಾತ್ ಈ ಪ್ಲೀಟ್ಸು ನಿಮಗೆ ಕಾನ್ಫಿಡೆಂಟ್ ಇಲ್ಲ ಮೇ ಬಿ ಬೀಳ್ಬೋದು ಇಲ್ಲ ಹೊರಗೆ ಬರ್ಬೋದು ಅಂತ ಏನಾರು ಅನಿಸಿದ್ರೆ ನೀವು ಈ ಪ್ಲೀಟ್ಸ್ನೂ ಜೊತೆಗೆ ಹಾಕ್ಕೊಂಡು ನೀವು ಅಥವಾ ಪ್ಲೀಟ್ಸ್ ಚೆನ್ನಾಗಿ ಕಾಣಿಸ್ಲಿ ಅಂತ ಇಲ್ಲಿಂದ ಪಿನ್ ಹಾಕ್ಬೋದು ಅಥವಾ ಇಲ್ಲಿ ಒಳಗಡೆ ಸಿಕ್ಸಿದ್ದೀನಲ್ವ ಅಲ್ಲಿ ಪ್ಲೀಟ್ಸ್ ಹತ್ರ ಪಿನ್ ಹಾಕ್ಕೊಂಡು ಒಳಗಡೆ ಸಿಕ್ಸ್ಬೋದು ಸೊ ಆವಾಗ ಏನಾಗುತ್ತೆ ಅದು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ನೀವು ಎಷ್ಟೇ ಓಡಾಡಲಿ ಎಷ್ಟೇ ರನ್ನಿಂಗ್ ರೇಸ್ ಮಾಡಿದ್ರು ಕೂಡ ಸಾರಿ ಬಿದ್ದೋಗಲ್ಲ ಸೊ ಅದೊಂದು ಹುಷಾರಿಗೋಸ್ಕರ ಅಕಸ್ಮಾತ್ ನೀವು ಬಿಗ್ನರ್ ಆಗಿದ್ದರೆ ಆ ರೀತಿ ಹಾಕ್ಕೋಬೋದು ಸೊ ಹೋಪ್ ಈ ಲುಕ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಕಸ್ಮಾತ್ ಸಾರಿ ಡ್ರೆಪ್ಪಿಂಗ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಬೇರೆ ಬೇರೆ ವೀಡಿಯೋಸ್ನ ಈ ಚಾನಲಲ್ಲಿ ತಂದುಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್